ಬಾಗೇಪಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂತ ಎಲ್ಲಾ ಜನಪ್ರತಿನಿಧಿಗಳು ಏನು ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ಪರವಾಗಿ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಇದು ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನ್ ಬಾಡಿ ಏನಿದೆ, ಈ ಒಂದು ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಮತ್ತು ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ, ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರೂ ಸಹ ಇವತ್ತು ಸಭೆ ಕರೆದಿದ್ದಾರೆ. ತಮ್ಮ ಶಾಸಕರಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಾವು ಸಹ ಎಲ್ಲ ಒಕ್ಕರೋಲಾಗಿ ಇವತ್ತು ರಾಜೀನಾಮೆ ಕೊಡ್ತಕ್ಕಂತ ಒಂದು ತೀರ್ಮಾನ ಮಾಡಿದ್ವಿ. ಆ ಪರವಾಗಿ ಇವತ್ತು ಸಭೆಯನ್ನು ಸಹ ಏರ್ಪಾಡು ಮಾಡ್ಕೊಂಡಿದ್ವಿ ಅಂತಕ್ಕಂತ ಒಂದು ಬೆಳವಣಿಗೆ ಸಹ ಈಗ ಆಗ್ತಾ ಇರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಇದೀಗ ಶಾಸಕ ಸುಬ್ಬಾರೆಡ್ಡಿ ಅವರು ರೆಬಲ್ ಆಗಿದ್ದಾರೆ. ಸಚಿವ ಸ್ಥಾನ ಬೇಕೆಂದು ಪಟ್ಟು ಹಿಡಿದಿದ್ದಾರೆ ಎಸ್ ಎನ್ ಸುಬ್ಬಾರೆಡ್ಡಿ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಇದೀಗ ಶಾಸಕ ಸುಬ್ಬಾರೆಡ್ಡಿ ರೆಬಲ್ ಆಗಿದ್ದಾರೆ. ಸಚಿವ ಸ್ಥಾನ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರಾಜೀನಾಮೆಗೆ ಇದೀಗ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರು ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಪುರಸಭೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೀನಾಮೆಗೆ ಸಿದ್ಧತೆಯನ್ನು ಮಾಡಿದ್ದಾರೆ ಎಂದು ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದಾರೆ ಮುಖಂಡರು. ಬಾಗೇಪಲ್ಲಿ ಶಾಸಕರ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ. ಕಾಂಗ್ರೆಸ್ ಶಾಸಕರಿಗೆ ನಿಗಮ ಮಂಡಳಿಯ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಹಿರಿಯ ಶಾಸಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಆದೇಶ ಪ್ರತಿಯನ್ನ ಈಗ ಸ್ಪೀಡ್ ಪೋಸ್ಟ್ನಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹಿಂದಿರುಗಿಸಿದ್ದಾರೆ. ನನಗೆ ಯಾವ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಬೇಕಿಲ್ಲ, ನನಗೆ ಸಚಿವ ಸ್ಥಾನ ಕೊಡ್ತೀರಾ ಕೊಡಲ್ವಾ ಇಷ್ಟೇ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ಸಿಎಂ ಸಿದ್ದರಾಮಯ್ಯಗೆ ಆದೇಶ ಪ್ರತಿಯನ್ನ ಹಿಂದಿರುಗಿಸಿದ್ದಾರೆ. ನನಗೆ ಬೇಕೇ ಬೇಕು, ಇಲ್ಲದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಗೆ ರಾಜ್ಯ ಬೀಜ ನಿಗಮ ನಿಯಮಿತವನ್ನ ನೀಡಿತು ಕಾಂಗ್ರೆಸ್. ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮನಹೋಲಿಸಲು ಇದೀಗ ಸಿಎಂ ಡಿಸಿಎಂ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂರನ್ನು ಇಬ್ಬರನ್ನು ಭೇಟಿ ಮಾಡಲು ನಿರಾಕರಿಸಿದ್ದಾರೆ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಎಸ್ ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರಾಗಿರುವಂತಹ ಹರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನನ್ನ ಹೆಸರು ಹರಿಪ್ರಸಾದ್ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಅಸಮಾಧಾನಗೊಂಡಿದ್ದಾರೆ, ಕೊಟ್ರೆ ಸಚಿವ ಸ್ಥಾನ ಕೊಡಿ ಅಂತ ಕೋಪ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ? ಮೇಡಮ್ ಅವ್ರ ಬೆಂಬಲಿಗರು ತುಂಬಾ ಅಸಮಾಧಾನ ಇದೆ. ಇವಾಗ ನಾನು ಮೀಟಿಂಗ್ ಕರೆದಿದ್ದೀರಿ, ಇವಾಗ ನಮ್ಮ ಚುನಾಯಿತಿ ಪ್ರತಿನಿಧಿಗಳು, ಕೌನ್ಸಿಲರ್ಗಳು, ಮತ್ತೆ ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ಅಧ್ಯಕ್ಷರುಗಳು ಎಲ್ಲಾ ಸೇರಿ ನಾವು ರಾಜೀನಾಮೆ ಕೊಡಬೇಕು, ಸಾಮೂಹಿಕವಾಗಿ ಎಲ್ಲ ರಾಜೀನಾಮೆ ಕೊಡ್ತೀವಿ ಮೇಡಮ್. ಇಷ್ಟೊಂದು ಒಂದ್ಸದಿ ಗೆದ್ದವ್ರಿಗೆ ಬಂದಿದ್ದವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಎಮ್ ಎಲ್ ಎವ್ರಿಗೂ ಇದುವರೆಗೂ ಒಂದು ಒಂದು ಸಾಫ್ಟ್ ಕಾರ್ನರ್ ಇರೋದಕ್ಕೋಸ್ಕರ ಅವ್ರ ಪಕ್ಕಕ್ಕೆ ಇಟ್ಬಿಟ್ಟು ಈ ತರ ಇದು ಮಾಡೋದು ಚೆನ್ನಾಗಿಲ್ಲ ಮೇಡಮ್. ಅದನ್ನ ಅಲ್ಲ, ನೀವು ಪಕ್ಷಕ್ಕಾಗಿ ಇಲ್ಲಿ ಇಷ್ಟು ವರ್ಷಗಳ ಕಾಲ ದುಡ್ದಿದ್ದೀರಲ್ಲ, ನೀವ್ ಒಂದ್ಸೊಮ್ಮೆ ಮಾತಾಡಿದ್ರ ಸಿಎಂ ಡಿಸಿಎಂ ಅವ್ರ ಬಳಿ ಮಾತಾಡಿದ್ರ? ಎಲ್ಲ ಮೇಡಮ್ ಮಿನಿಸ್ಟರ್ ಟೈಮ್ ಅಲ್ಲೂ ಮಾತಾಡಿದಿರಿ, ಅದೇ ಟೈಮ್ ಅಲ್ಲಿ ನಾನು ಇದೀನಿ ಸುಬ್ಬಾರೆಡ್ಡಿ ಅಂತ ಹೇಳಿದ್ದೆ, ಸಿದ್ದರಾಮಯ್ಯರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ಎಲ್ಲ ಹೇಳಿದ್ರಿ. ಲಾಸ್ಟ್ ಗ ಡೆಲ್ಲಿಗೆ ಹೋಗಿ ಬರ್ತೀರಿ ಅಂತ ಅಂದ್ರು, ಆ ಟೈಮಲ್ಲಿ ಬೇಡ ನೀನ್ ಅಲ್ಲೇ ಇರು, ನಿಂಗೆ ಯಾಕೆ ನಾನು ಇದೀನಿ ಅಂತ ಹೇಳ್ಬಿಟ್ಟು ನಮ್ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಡಿ ಕೆ ಸಾಹೇಬ್ರು ಇಬ್ರು ಹೇಳಿದ್ರು ಆಯ್ತು ಅಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರು, ಅದು ಮೋಸ ಆಯ್ತು, ಇದು ಮೋಸ ಆಯ್ತು. ಪಕ್ಷಕ್ಕೋಸ್ಕರ ನಾವು ದುಡಿತಾ ಇರೋದು ಹೆಂಗೆ ಅಂದ್ರೆ, ನಾವು ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಪಕ್ಷ ಸಂಘಟನೆ ಮಾಡಿ ಇಡೀ ರಾತ್ರಿ ಎಲ್ಲ ಫುಲ್ ಬ್ಯಾನರ್ ಗಳು ಕಟ್ಟಿ ಎಲ್ಲ ಕಟ್ಟಿ ಮಾಡಿ ನಾವು ಎಮ್ ಎಲ್ ಅವ್ರನ್ನ ಗೆಲ್ಸ್ಕೊಂಡು ಬಂದು ಎಲ್ಲ ಇದ್ ಮಾಡ್ಕೊಂಡಿದ್ರೆ ಇದುವರೆಗೂ ಅವ್ರಿಗೆ ಅಷ್ಟೊಂದು ದ್ರೋಹ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಜೀವಮಾನದಲ್ಲಿ ಅನ್ಕೊಂಡಿಲ್ಲ ಮೇಡಮ್, ಇಷ್ಟೊಂದು ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಮೇಡಮ್ ಹೇಳಿ, ಮೇಡಮ್ ಸಾಹೇಬ್ರದ್ದು ಮುಂದಿನ ನಡೆ ಏನು, ಈಗ ಏನ್ ಯೋಚನೆ ಮಾಡಿದ್ದಾರೆ? ಮೇಡಮ್ ಸಾಹೇಬ್ರು ಏನ್ ಯೋಚನೆ ಮಾಡಿದ್ರು, ಇಡೀ ನಮ್ಮ ಇವತ್ತು 80-90 ಸಾವಿರ ಜನ ಏನಿದಾರೆ ಅವ್ರಿಗೆ ಓಟ್ ಹಾಕಿರೋರೆಲ್ಲರೂ ಅವ್ರ ಹಿಂದೆ ಹೋಗಕ್ಕೆಲ್ಲರೂ ಇದ್ರಿ. ಚುನಾಯಿತಿ ಪ್ರತಿನಿಧಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೀವಿ. ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತೀನಿ, ನಾನು ಅದಕ್ಕೆ ರಿಸೈನ್ ಮಾಡಕ್ ಹೇಳಿದ್ದೀನಿ. ನಮ್ ಸಾಹೇಬ್ರು ಹೆಂಗ್ ಹೇಳಿದ್ರೆ ಮುಂದಕ್ಕೆ ನಾವು ನಡೆಯಕ್ಕೆ ಅವ್ರ ಮುಂದಿನ ನಡೆ ಬಗ್ಗೆ ಏನಾದ್ರು ನಿಮ್ ಜೊತೆ ಚರ್ಚೆ ಮಾಡಿದಾರಾ ಸರ್? ಇಲ್ಲ ಮೇಡಮ್, ಈಗ 10:11 ಗಂಟೆಗೆ ಬರಕ್ ಹೇಳಿದಾರೆ ಮೇಡಮ್, ಹೋಗ್ತಾ ಇದ್ರೆ ಎಲ್ಲರೂ ಚುನಾಯಿತಿ ಪ್ರತಿನಿಧಿಗಳೆಲ್ಲ ಹೋಗ್ತಾ ಇದ್ರೆ. ಅವ್ರು ಹೆಂಗ್ ನಡೆ ಏನು ಅಂತ ಹೇಳ್ಬಿಟ್ಟಿದ್ರೆ 11:00 ಗಂಟೆ ಒಳಗಡೆ ಮೀಟಿಂಗ್ ಆದ್ಮೇಲೆ ನಾವು ನೆಕ್ಸ್ಟ್ ನಿರ್ಧಾರ ಮಾಡ್ತೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ವಿಸ್ತಾರ ನ್ಯೂಸ್ ಗೆ ಪ್ರತಿಕ್ರಿಯೆ ನೀಡಿದಕ್ಕೆ. ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಬೇಡ ಅಂತ ಮತ್ತೊಬ್ರು ಶಾಸಕರು ಹೇಳಿದ್ದಾರೆ. ಎಸ್ ಎನ್ ಸುಬ್ಬಾರೆಡ್ಡಿ ಅವ್ರದ್ದು ಆಯ್ತು, ನನಗೆ ನಿಗಮ ಮಂಡಳಿ ಸ್ಥಾನ ಬೇಡ ಅಂತ ಮತ್ತೊಬ್ರು ಶಾಸಕರು ಹೇಳಿದ್ದಾರೆ. ನಿಗಮ ಅಧ್ಯಕ್ಷ ಸ್ಥಾನ ಬೇಡ ನನಗೆ ಅಂತ ಶಾಸಕರಾಗಿರುವಂತ ಟಿ ರಘುಮೂರ್ತಿ ಅವರು ಹೇಳಿದ್ದಾರೆ. ಕೈಗಾರಿಕಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್.
ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.